ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಬಳಸ್ತಾ ಇದೆ ಪೇ ಬ್ರಹ್ಮಾಸ್ತ್ರವನ್ನು ಬಳಸಿದ್ದಂತಹ ಕಾಂಗ್ರೆಸ್ ಪಕ್ಷ ಇದೀಗ ಸೇ ಸಿ ಎಂ ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಅಸಲಿ ಆಟವನ್ನು ಶುರು ಬಿಟ್ಟುಕೊಂಡಿದೆ ವಿಶೇಷ ಅಂದರೆ ನೀವು ಮೂರು ಫೋಟೋಗಳು ಒಂದು ಫೋಟೋ ಬಹುಮುಖ್ಯವಾಗಿ ಬಿಜೆಪಿ ಪಕ್ಷದ ಜಂಗಾಬಲವನ್ನೇ ಅಡಗಿಸುವಂತಹ ತಗ್ಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಕಂಗೆಡಿಸ್ತಾ ಇದೆ ಶಾಗೆ ಗುರು ಮಾಡಿದೆ ಅಷ್ಟಕ್ಕೂ ಅದರಲ್ಲಿ ಏನಿದೆ ನೋಡೋಕ್ಕೆ ನಿಮಗೆ ಒಂದು ಕ್ವಶನ್ ಮಾರ್ಕ್ ಥರ ಕಾಣುವಂತಹ ಒಂದು ಫೋಟೋ ಸಿಗುತ್ತೆ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಜೂಮ್ ಮಾಡಿ ನೋಡಿದ್ರೆ ವಾಸ್ತವ ಅರ್ಥ ಆಗುತ್ತೆ ಅಸಲಿ ಸಂಗತಿ ಅರ್ಥ ಆಗುತ್ತೆ ಆ ಫೋಟೋದಲ್ಲಿ ಏನಿದೆ ಒಂದು ಉತ್ತರಕ್ಕೆ ಇನ್ನೆಷ್ಟು ಪ್ರಶ್ನೆಗಳು ಬೇಕು ಅನ್ನುವಂಥದ್ದು ಕೊನೆಯಲ್ಲಿ ಬಿ ಜೆ ಪಿ ನಿಮ್ಮ ಹತ್ತಿರ ಉತ್ತರ ಇದು ಯಾವ ಉತ್ತರ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಈ ಫೋಟೋ ಬಿಟ್ಟರೆ ಮತ್ತೊಂದು ಫೋಟೋ ಇದೆ ಹಗರಣಗಳ ತಲೆಗಳು ಅಹಂಕಾರದ ಮುಖಗಳು ಪ್ರಶ್ನೆಗಳಿಗೆ ಉತ್ತರಿಸದ ಹೇಳಿಗಳು ಮತ್ತೆ ಮೂಲೆಯಲ್ಲಿ ಬಿ ಜೆ ಪಿ ನಿಮ್ಮ ಹತ್ತಿರ ಇದೆಯಾ ಉತ್ತರ ಕ್ವಶನ್ ಮಾರ್ಕ್ ಅದರಲ್ಲಿ ಒಮ್ಮ ಸರಿಸುಮಾರು ಹದಿಮೂರು ಜನರ ಫೋಟೋ ಇದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಫೋಟೋವನ್ನು ಸೇರಿಸಿ ಮತ್ತು ಒಂದು ಫೋಟೋ ವೈರಲ್ ಆಗ್ತಿದೆ ಐವತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗದ ನಿಮಗೆ ಐನೂರ ಐವತ್ತು ಪ್ರಶ್ನೆಗಳ ಉತ್ತರಿಸುವ ತಾಕತ್ತಿದೆಯಾ ಅನ್ನುವಂಥದ್ದು ಅದರಲ್ಲಿ ಈ ಬೆಂಕಿ ಪಟ್ಟಣದಲ್ಲಿ ಬೆಂಕಿ ಕಡ್ಡಿ ಇರುತ್ತಲ್ಲ ಆ ಬೆಂಕಿ ಕಡ್ಡಿ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಇರುವಂಥದ್ದು ಒಂದಕ್ಕೆ ಬೆಂಕಿ ತಾಕಿಸಿದ್ರೆ ಇನ್ನುಳಿದ ಎಲ್ಲ ಪ್ರಶ್ನೆಗಳು ಧಗ ಧಗ ಒತ್ತಿ ಉರಿಯುತ್ತೆ ವಾಸ್ತವ ಸತ್ಯ ಅರಿವಾಗುತ್ತೆ ಅನ್ನುವಂಥದ್ದು ಈ ಫೋಟೋ ಸ್ಪಷ್ಟವಾಗಿ ತೋರಿಸುತ್ತೆ ಒಂದು ಮೂಲೆಯಲ್ಲಿ ನೈಂಟಿ ಪರ್ಸೆಂಟ್ ವಂಚನೆ ವಚನ ವಂಚನೆ ಅನ್ನುವಂಥದ್ದು ಇನ್ನೊಂದು ಮೂಲೆಯಲ್ಲಿ ಬಿ ಜೆ ಪಿ ನಿಮ್ಮ ಹತ್ತಿರ ಇದೆಯಾ ಉತ್ತರ ಅನ್ನುವಂಥದ್ದು ಈ ಮೂರು ಫೋಟೋದಲ್ಲಿ ಅಂಥದ್ದೇನಿದೆ ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳಿದ್ರೆ ಅಸಲಿಯತ್ತು ಇಲ್ಲೇ ಇರೋದು ಯಾಕಂದರೆ ಪೇ ಸಿಎಂ ಅನ್ನುವಂತಹ ಒಂದು ಅಭಿಯಾನ ನಿಜಕ್ಕೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಎಷ್ಟರ ಮಟ್ಟಿಗೆ ಕಂಗೆಡಿಸ್ತು ಅಂದರೆ ಪೋಸ್ಟ್ ಅಂಟಿಸಿದವರನ್ನು ಪೊಲೀಸ್ ವಶಕ್ಕೆ ತಗೊಂಡಿದ್ರು ಪೊಲೀಸರು ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ರು ಅಷ್ಟೇ ಅಲ್ಲ ಅವ್ರ ಮೇಲೆ ಕೇಸ್ ದಾಖಲಾಯಿತು ಆದರೆ ಖುದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರೊಂದು ಸವಾಲೆಸಿದ್ರು ಅವರನ್ನು ಅಷ್ಟೇ ಅಲ್ಲ ನಾಳೆ ನಾವೇ ಅಂಟಿಸ್ತೀವಿ ಅದೇನು ಮಾಡ್ತರೋ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸವಾಲನ್ನು ಎಸ್ತಿದ್ರು ಅನಂತರದಲ್ಲಿ ಏನಾಯಿತು ಅದು ಬಹುದೊಡ್ಡ ಅಭಿಯಾನ ಆಯಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬಹುದೊಡ್ಡ ಇರುಸು ಮುರುಸು ತರಿಸಿತ್ತು ಇದೀಗ ಸೆ ಸಿ ಎಂನಲ್ಲಿ ಐವತ್ತು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ನ ನಾಯಕರು ವಿಶೇಷ ಅಂದರೆ ಈ ಅಭಿಯಾನದ ಹಿಂದೆ ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಶಿಶ್ ಸುನೀಲ್ ಕನ್ನುಗೋಲು ಅವರು ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಯಾತ್ರೆಯ ಸಂದರ್ಭದಲ್ಲಿ ಮಹತ್ವದ ಒಂದು ಸಭೆಯನ್ನು ಮಾಡಿ ಆ ನಂತರದಲ್ಲಿ ಈ ನಿರ್ಣಯವನ್ನು ತಗೊಂಡು ಈ ಒಂದು ಸೇ ಸಿ ಎಂ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಬಹುಮುಖ್ಯವಾಗಿ ಒಂದು ಫೋಟೋ ಇಲ್ಲಿ ಒಂದೊಂದೇ ಫೋಟೋವನ್ನು ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನೋಡಿ ಕಲರ್ಫುಲ್ಲಾಗಿ ರೆಡ್ ಬ್ಲ್ಯಾಕ್ ಕಲರ್ನಲ್ಲಿ ನೂರಾರು ಅಕ್ಷರಗಳಿರುವಂತಹ ಒಂದು ಫೋಟೋ ಇದೆಯಲ್ಲ ಇದರಲ್ಲಿ ಐವತ್ತು ಪ್ರಶ್ನೆಗಳು ಸಿಗ್ತವೆ ನಮಗೆ ಜೂಮ್ ಮಾಡಿ ನೋಡಿದ್ರೆ ಐವತ್ತು ಪ್ರಶ್ನೆಗಳು ಸಿಕ್ತವೆ ಆ ಐವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗುತ್ತಾ ಅನ್ನುವಂಥದ್ದು ಕಾಂಗ್ರೆಸ್ನ ಸವಾಲು ಎಕ್ಸಾಂಪಲ್ ನೋಡ ನೋಡಿ ರೈತರಿಗೆ ಸೋಲಾರ್ ಪಂಪ್ಸೆಟ್ ಅಳವಡಿಕೆಗೆ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ನೀಡಲಾಗುವುದು ಅಂತ ಹೇಳಿದ್ರಿ ಎಲ್ಲಿ ಕೊಡ್ತಿದ್ದೀರಿ ಅನ್ನುವಂಥದ್ದು ಪ್ರಶ್ನೆ ಇಂತಹ ಇನ್ನೂ ನಲವತ್ತೊಂಬತ್ತು ಪ್ರಶ್ನೆಗಳು ಈ ಕ್ವಶನ್ ಮಾರ್ಕ್ನ ಚಿತ್ರದ ಚಿತ್ರದೊಳಗಡೆನೆ ಇದ್ದಾವೆ ಅದನ್ನು ಸೂಕ್ಷ್ಮವಾಗಿ ನೋಡಬೇಕು ಒಂದು ಎರಡನೇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಯಲ್ಲಿ ಹನ್ನೆರಡು ಜನರದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಗೋವಿಂದ ಎಂ ಕಾರಜೋಳ ಅವರು ಅರ್ಗ ಜ್ಞಾನೇಂದ್ರ ಅವರು ಅವರು ಮಾಧುಸ್ವಾಮಿಯವರು ಅವರು ಪಿ ಶ್ರೀರಾಮುಲು ಅವರು ಅಶೋಕ್ ಎಸ್ ಎಸ್ ಅಂಗಾರ ಅವರ ಫೋಟೋ ಇದೆ ವಿ ಸೋಮಣ್ಣ ಅವರದ್ದು ಆನಂದ್ ಸಿಂಗ್ ಅವರದ್ದು ಮತ್ತು ಸಿ ಸಿ ಪಾಟೀಲ್ರದ್ದು ಜೊತೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರದ್ದು ಇಷ್ಟು ಜನರ ಫೋಟೋ ಇದೆ ಫೋಟೋ ಅಷ್ಟೇ ಇಲ್ಲ ಇಲ್ಲಿ ಮತ್ತೊಂದು ಸಂಗತಿ ಅತ್ಯಂತ ಸ್ಪಷ್ಟವಾಗಿ ದಾಖಲಾಗಿದೆ ಹಗರಣಗಳ ತಲೆಗಳು ಅನ್ನೋದು ಹೆಡ್ಡರ್ ಇದೆ ಅಹಂಕಾರದ ಮುಖಗಳು ಅನ್ನುವಂತಹ ಮತ್ತೊಂದು ಹೆಡ್ಡರ್ ಇದೆ ಜೊತೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸದ ಹೇಡಿಗಳು ಅನ್ನುವಂತಹ ಒಂದು ಹೆಡ್ಡರು ಕೂಡ ಇದೆ ಈ ಮೂರು ಈ ಹದಿಮೂರು ಮಂದಿನ ಅನ್ನುವಂಥದ್ದು ಒಂದು ಪ್ರಶ್ನೆ ನಿಜಕ್ಕೂ ಪೇಸಿ ಎಂ ಮಾದರಿಯಲ್ಲೇ ಈ ಸೇಸಿಯಂ ಕೂಡ ಬಹುದೊಡ್ಡ ಚರ್ಚೆಯನ್ನು ಹಾಕಿದೆ ಯಾಕೆಂದರೆ ಅದು ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಪೇಸಿ ಬಹುದೊಡ್ಡ ಚರ್ಚೆ ಹುಟ್ಟು ಹಾಕಿತ್ತು ಇದು ಫಿಫ್ಟಿ ಪರ್ಸೆಂಟ್ನ ಲೆಕ್ಕ ಹೇಳ್ತಿದೆ ಯಾಕಂದ್ರೆ ಫಿಫ್ಟಿ ಕ್ವಶನ್ಸ್ ಕೇಳ್ತಿದ್ದಾರೆ ನೀವು ಐವತ್ತು ಕ್ವಶನ್ಸ್ ಉತ್ತರ ಮಾಡಿ ಉತ್ತರ ಕೊಡಿ ಸಾಕು ಈ ಐವತ್ತಕ್ಕೆ ಉತ್ತರಿಸೋಕಾಗ್ದಿದ್ರೆ ನಿಮಗೆ ಐನೂರ ಐವತ್ತು ಪ್ರಶ್ನೆಗೆ ಉತ್ತರಿಸೋಕ್ಕಾಗುತ್ತಾ ನಿಮಗೆ ಆ ದಮ್ ಇದೆಯಾ ನಿಮಗೆ ಆ ತಾಕತ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಹೊಸ ಅಭಿಯಾನ ಮಾಡ್ತಿದೆ ಸಿದ್ದರಾಮಯ್ಯ ಅವ್ರಿರ್ಬಹುದು ಡಿ ಕೆ ಶಿವಕುಮಾರ್ ಅವರು ಇರ್ಬಹುದು ಕಾಂಗ್ರೆಸ್ನ ಅತಿರಥ ಮಹಾರಥ ನಾಯಕರು ಇರಬಹುದು ಇದೀಗ ಈ ಫೋಟೋಗಳನ್ನ ಈ ಕ್ವಶನ್ಗಳನ್ನ ಕೇಳುವ ಮೂಲಕ ಹೊಸದೊಂದು ಟ್ರೋಲನ್ನು ಮಾಡ್ತಿದ್ದಾರೆ ಬಿ ಜೆ ಪಿ ಪಕ್ಷಕ್ಕೆ ಇದು ಬಹುದೊಡ್ಡ ಹೊಡೆತ ಕೊಡುತ್ತೆ ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿಯವರ ಆಡಳಿತ ವಿರೋಧಿ ಅಲೆ ಏನಿದೆ ಎಂಜಿನ್ನು ಅದಕ್ಕೆ ಇನ್ನೊಂದೆರಡು ಎಕ್ಸ್ಟ್ರಾ ಬೋಗಿಗಳನ್ನು ಸೇರಿಸುವಂತಹ ತಾಕತ್ತು ಈ ಸೇ ಸಿ ಎಂ ಅಭಿಯಾನಕ್ಕೆ ಇದೆ ಅಂತ ಸ್ಪಷ್ಟವಾಗಿ ಹೇಳಬಹುದು ನಿಜಕ್ಕೂ ಈ ಹನ್ನೆರಡು ಹದಿಮೂರು ಜನ ಏನಿದ್ದಾರೆ ಇವರೆಲ್ಲರದ್ದು ಕೂಡ ಹಗರಣಗಳಿವೆಯಾ ಹಗರಣಗಳ ದಾಖಲೆಗಳು ಕಾಂಗ್ರೆಸ್ ಪಕ್ಷದ ಬಳಿ ಇದೆಯಾ ಅಥವಾ ಇದನ್ನು ಚುನಾವಣೆಗೆ ಮುನ್ನ ಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆಗೊಳಿಸುವ ಮೂಲಕ ಬಿ ಜೆ ಪಿಯ ಅಸಲಿ ಸತ್ಯವನ್ನು ಬಟಾಬೈಲ್ ಮಾಡುತ್ತಾ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಈ ಬ್ರಹ್ಮಾಸ್ತ್ರ ಸುನೀಲ್ ಕನುಗೋಲು ಅವರ ಈ ರಣತಂತ್ರ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಕಾಣುತ್ತೆ